ಇನ್ನು ಹೂಡಿಕೆ ತಜ್ಞರಾದಂತಹ ರುದ್ರಮೂರ್ತಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಅರವಿಂದ್. ಸರ್, ಈಗ ಮಾರ್ಗಸೂಚಿ 2 ತಮ್ಮ ಗಮನಕ್ಕೆ ಬಂದಿದೆ ಅಂತ ನಾನು ಅನ್ಕೋತೀನಿ. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ಮಾರ್ಗಸೂಚಿ ಅಂದ್ರೆ ಮೇ 3ನೇ ತಾರೀಕಿನ ತನಕ ಯಾವ ರೀತಿ ಇರಬೇಕು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳಿ, ಆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಲ್ಲಿ ಆರ್ಥಿಕ ಪುನಶ್ಚೇತನಕ್ಕೆ ಏನಾದರೂ ಕ್ರಮ ತಗೊಂಡಿದ್ದಾರಾ ಅಂತ ಪ್ರಶ್ನೆ. ನೋಡಿ, ನಾನು ನಿನ್ನೆ ಏನು ಟೋಟಲ್ ಆಗಿ ಬಂದಿರುವಂತ ಮಾಹಿತಿಗಳನ್ನೆಲ್ಲ ನೋಡೋದಾದ್ರೆ, ಯಾವುದೇ ರೀತಿಯಾದ 1,70,000 ಕೋಟಿಯ ಆರ್ಥಿಕ ನೆರವಾದ ಮೇಲೆ ತುಂಬಾನೇ ನಿರೀಕ್ಷೆ ಇತ್ತು ನಿನ್ನೆ ಏನಾನ ಅನೌನ್ಸ್ ಮಾಡ್ತಾರ ನರೇಂದ್ರ ಮೋದಿ ಅವರು ಅಂತ. ಇಲ್ಲಿ ಒಂದ್ ಕಡೆ ನೀವು ಖಂಡಿತವಾಗ್ಲೂ, ನಾನು ಕೂಡ ನರೇಂದ್ರ ಮೋದಿ ಅವರು ತಗೊಂಡಿರುವಂತಹ ಎಕ್ಸ್ಟೆನ್ಷನ್ ಏನಿದೆ ಲಾಕ್ಡೌನ್ ಅನ್ನ ಮೇ 3ನೇ ತಾರೀಕು ಎಕ್ಸ್ಟೆಂಡ್ ಮಾಡಿದರೆ ಅದು ಸರಿಯಾದ ಒಂದು ಡಿಸಿಷನ್ ಅಂತ ನಾನು ಕೂಡ ಖಂಡಿತ ಹೇಳ್ತಾ ಇದ್ದೇನೆ. ಆದರೆ ಅದಕ್ಕೆ ಈಕ್ವಲೆಂಟ್ ಆಗಿ ಅದಕ್ಕೆ ನಾವು ಕೂಡ ಎಕನಾಮಿಕಲಿ ಏನೇನು ಇವಾಗ ಬಿದ್ದಿದೆ ಅವ್ರಿಗೆ ಆರ್ಥಿಕ ನೆರವು ಕೊಡೋದ್ರಲ್ಲಿ ಖಂಡಿತವಾಗ್ಲೂ ಡಿಸಿಷನ್ಸ್ ಗಳನ್ನ ತಗೋಬೇಕಿತ್ತು, ನಿನ್ನೆನೆ ಕೊಡಬೇಕಿತ್ತು ಅನ್ನೋದನ್ನು ಕೂಡ ನನ್ನ ನಿರೀಕ್ಷೆ ಇತ್ತು. ಆದ್ರೆ ಮುಂದಿನ ದಿನಗಳಲ್ಲಿ ಏನಾನ ನಾಳೆನೋ ಇವತ್ತು ಅನೌನ್ಸ್ಮೆಂಟ್ ಗಳನ್ನ ಮಾಡಬಹುದಾ ಅಂತ ಮಾರ್ಕೆಟ್ ನಿರೀಕ್ಷೆ ಮಾಡ್ತಾ ಇದೆ. ಖಂಡಿತವಾಗ್ಲೂ ಇದನ್ನ ಆದಷ್ಟು ಬೇಗ ಮಾಡಬೇಕು. ಬೇರೆ ದೇಶಗಳನ್ನ ತಾವು ನೋಡೋದಾದ್ರೆ ಹತ್ತತ್ರ 10-30% ಅವರ GDPಯನ್ನ ಆರ್ಥಿಕ ನೆರವಾಗಿ ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮ ದೇಶ ಕೇವಲ 1% ಇನ್ನ ನಮ್ಮ GDPಯನ್ನ ಆರ್ಥಿಕ ನೆರವಾಗಿ ಕೊಟ್ಟಿಲ್ಲ. ಹಾಗಾಗಿ ಬೇಗ ಆದಷ್ಟು ಬೇಗ ಮುಂದಿನ ದಿನಗಳಲ್ಲಿ ಈ ಆರ್ಥಿಕ ನೆರವನ್ನು ಕೂಡ ಕೊಡಬೇಕಾಗುತ್ತೆ. ಯಾಕಂದ್ರೆ ಒಂದ್ ಕಡೆ ಹೆಲ್ತ್ ಅನ್ನ ತಾವು ಕಂಟ್ರೋಲ್ ಮಾಡೋದಿಕ್ಕೆ ಏನ್ ಲಾಕ್ಡೌನ್ ಮಾಡ್ತಾ ಇದ್ದೀರಾ, ಮತ್ತೊಂದು ಕಡೆ ಈ ಎಕನಾಮಿಕ್ ಸಿಚುವೇಶನ್ ಅನ್ನು ಕೂಡ ಇವಾಗ್ಲೇ ಕಂಟ್ರೋಲ್ ತಗೊಂಡ್ರೆ ಒಳ್ಳೇದು, ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಕಂಟ್ರೋಲ್ ಮಾಡ್ತೀನಿ ಅಂದ್ರೆ ಕೈ ತಪ್ಪುವ ಚಾನ್ಸಸ್ ತುಂಬಾ ಇರುತ್ತೆ. ಅಲ್ಲ, ಏನ್ ನಿರೀಕ್ಷೆ ಮಾಡ್ತಿದ್ದೀರಾ ತಾವು ಹಾಗಾದ್ರೆ ಅಂತ? ನೋಡಿ, ಡೈರೆಕ್ಟ್ ಆಗಿ ನಾವು ತಾನೇ ಮಾತಾಡ್ತಾ ಇದ್ವಿ, ಹೆಲಿಕಾಪ್ಟರ್ ಮನಿ ಆಗಿರ್ಬೋದು ಅಥವಾ ಕ್ವಾಂಟಿಟೇಟಿವ್ ಈಸಿಂಗ್ ಆಗಿರ್ಬೋದು ಅಥವಾ ನೇರವಾಗಿ ನೀವು ರೈತರಿಗಾಗಿರ್ಬೋದು ಅಥವಾ ಏನು ಇವರು ಸಣ್ಣ ಕೈಗಾರಿಕೆಗಾಗಿರ್ಬೋದು ಅವರಿಗೆ ಲೋನ್ಸ್ ಗಳನ್ನ ಕೊಡೋದಾಗಿರ್ಬೋದು ಅಥವಾ ಎಕ್ಸ್ಟೆನ್ಷನ್ ಟೈಮ್ ಪೀರಿಯಡ್ ಮಾಡೋದಾಗಿರ್ಬೋದು. ನೋಡಿ, ಖಂಡಿತವಾಗ್ಲೂ ಇಲ್ಲಿ ಎರಡು ವಿಂಗಡಣೆಯನ್ನ ನಾವು ಮಾಡಬೇಕಾಗತ್ತೆ. ಒಂದ್ ಕಡೆ ಸರ್ವೈವಲ್ಗೋಸ್ಕರ ಅಂದ್ರೆ ಬದುಕು ಉಳಿಯೋದಕ್ಕೆ ಏನೇನ್ ಪ್ಯಾಕೇಜಸ್ ಬೇಕು ಅದನ್ನ ಫಸ್ಟ್ ಕೊಡ್ತಾರೆ, ಸೆಕೆಂಡ್ ಸ್ಟೇಜ್ ಅಲ್ಲಿ ರಿವೈವಲ್ ಅಥವಾ ಇಂಪ್ರೂವ್ಮೆಂಟ್ ಗೋಸ್ಕರ ಪ್ಯಾಕೇಜಸ್ ನ ಕೊಡಬೇಕಾಗತ್ತೆ. ಈಗವರೆಗೂ ಕೊಟ್ಟಿರೋದ್ ಖಂಡಿತ ಸರ್ವೈವಲ್ ಗೆ ಸಾಕಾಗತ್ತೆ, ಆದ್ರೆ ರಿವೈವಲ್ ಇಂಪ್ರೂವ್ಮೆಂಟ್ ಗಳಿಗೆ ಇನ್ನ ಪ್ಯಾಕೇಜ್ ಬಂದಿಲ್ಲ. ಬರುತ್ತೆ ಅನ್ನುವ ನಿರೀಕ್ಷೆ ಖಂಡಿತವಾಗ್ಲೂ ಇದೆ, ಆದ್ರೆ ಆದಷ್ಟು ಬೇಗ ಬರಬೇಕು. ನನ್ನ ಪ್ರಕಾರ ನೀವೇನ 5% ಆಫ್ GDP ಅಂತ ಏನ್ ಚಂದ್ರಶೇಖರ್ ರಾವ್ ತೆಲಂಗಾಣ ಚೀಫ್ ಮಿನಿಸ್ಟರ್ ಕೂಡ ಇದನ್ನ ಹೇಳಿದ್ರು, ಹತ್ತತ್ರ ನೀವು 10,00,000 ಕೋಟಿ ಆರ್ಥಿಕ ನೆರವನ್ನ ಕೊಡಬೇಕಾಗತ್ತೆ. 10,00,000 ಕೋಟಿ ಎಲ್ಲಿದೆ, 1,70,000 ಕೋಟಿ ಎಲ್ಲಿದೆ. ಸೊ ಹಾಗಾಗಿ ಗೌರ್ಮೆಂಟ್ ಖಂಡಿತವಾಗ್ಲೂ ನನ್ನ ಪ್ರಕಾರ ಅಟ್ಲೀಸ್ಟ್ ಟೋಟಲ್ ಆರ್ಥಿಕ ನೆರವನ್ನ ಡಬಲ್ ಮಾಡಿ, ಈಗ ಕೊಟ್ಟಿರುವ 1,70,000 ಕೋಟಿ ಏನಕ್ಕೂ ಸಾಕಾಗೋದಿಲ್ಲ. ಒಟ್ಟಾರೆ ನಾನು ಹೇಳಬೇಕು ಅಂದ್ರೆ ಅಟ್ಲೀಸ್ಟ್ 2-3 ಲಕ್ಷ ಕೋಟಿ ಆರ್ಥಿಕ ನೆರವನ್ನ ಇಮ್ಮಿಡಿಯೇಟ್ ಆಗಿ ರಿಲೀಸ್ ಮಾಡಬೇಕು ಅಂತ ಹೇಳ್ತೀನಿ. ಅದಾದ ನಂತರ ಹಂತ ಹಂತವಾಗಿ ಲಾಕ್ಡೌನ್ ತಾವ್ ಯಾವ ರೀತಿ ಸಡಿಲಗೊಳಿಸ್ತೀರಾ ಹಂತ ಹಂತವಾಗಿ, ಅದೇ ರೀತಿ ಆರ್ಥಿಕ ನೆರವನ್ನು ಕೂಡ ಹಂತ ಹಂತವಾಗಿ ಕೊಡಬೇಕಾಗತ್ತೆ. ಈಗ ಕಾಲ ಎಲ್ಲ ಮೀರೋಗೋದಕ್ಕೆ ಮುಂಚೆ ಆರ್ಥಿಕ ನೆರವು ಖಂಡಿತವಾಗ್ಲೂ ಕ್ವಾಂಟಿಟೇಟಿವ್ ಈಸಿಂಗ್ ಅಥವಾ ಏನು ಹೆಲಿಕಾಪ್ಟರ್ ಮನಿ ಆಗಿರ್ಬೋದು ಈ ತರ ಡೈರೆಕ್ಟ್ ಆಗಿ ಗೌರ್ಮೆಂಟ್ ಸಹಾಯಕ್ಕೆ ಖಂಡಿತವಾಗ್ಲೂ ಬರಬೇಕಾಗುತ್ತೆ. ಬಟ್ ಒಂದ್ ಕಡೆ ದುಡ್ಡನ್ನ ಈ ಕೊರೋನಾ ವಿರುದ್ಧದ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಮೀಸಲಿಟ್ಟಿದೆ, ಇನ್ನೊಂದ್ ಕಡೆ ತಾವು ಹೇಳ್ತಾ ಇದ್ದೀರಾ ಕನಿಷ್ಠ 10,00,000 ಕೋಟಿ ಆದ್ರೂ ಆರ್ಥಿಕ ನೆರವನ್ನ ಕೊಡಬೇಕು ಅಂತ. ಬಟ್ ದುಡ್ಡು ಬರಬೇಕಲ್ವಾ ಕೇಂದ್ರ ಸರ್ಕಾರಕ್ಕೆ? ಯಾವುದೇ ಆದಾಯ ಮೂಲಗಳು ಇಲ್ವಲ್ಲ ಇವಾಗ ರುದ್ರಮೂರ್ತಿ ಅವರೇ. ನೋಡಿ, ಅದಕ್ಕೋಸ್ಕರನೇ ಸರ್ಕಾರ ಏನ್ ಮಾಡಬೇಕು, ಇಂಥ ಸಮಯದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ರ ಹೋಗಿ ನೆರವನ್ನ ಪಡಿಬೇಕಾಗತ್ತೆ. ಗೌರ್ಮೆಂಟ್ ಬಾಂಡ್ ಗಳನ್ನ ಕೊಡುವ ಮುಖಾಂತರನೂ ತಾವು ಹಣವನ್ನ ಪಡಿಬಹುದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ. ಹೆಲಿಕಾಪ್ಟರ್ ಮನಿ ಅಂತ ನಾವೇನ್ ಹೇಳ್ತೀವಿ, ಅಲ್ಲಿ ಫ್ರೀ ಆಗಿ ತಾವು ದುಡ್ಡನ್ನ RBI ಮುಖಾಂತರ ತಗೊಂತೀರಾ. ಇದು ಜಾಗತಿಕ ಮಾರುಕಟ್ಟೆಯಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ, ಯಾರು ಇದನ್ನ ಪಾಸಿಟಿವ್ ಅಂತ ಹೇಳೋದಿಲ್ಲ. ಸೊ ಹಾಗಾಗಿ ನೀವು ಹೆಲಿಕಾಪ್ಟರ್ ಮನಿ ಅಂತ ಏನ್ ಚಂದ್ರಶೇಖರ್ ರಾವ್ ತೆಲಂಗಾಣ ಮಿನಿಸ್ಟರ್ ಹೇಳಿದ್ರು ಅದು ಮಾಡದೆ ಹೋದ್ರು ಕೂಡ ನೀವು ಅಟ್ಲೀಸ್ಟ್ RBIಗೆ ಬಾಂಡ್ ಗಳನ್ನ ಕೊಡುವ ಮುಖಾಂತರ ಹಣವನ್ನ ಪಡೆದುಬಿಟ್ಟು ಈಗಿನ ಕಾಲದಲ್ಲಿ ನೀವು ಚೇತರಿಕೆ ಕೊಡ್ಲಿಲ್ಲ ಅಂದ್ರೆ ಮುಂದೆ ಯಾವಾಗ ಕೊಟ್ಟರು ಕೂಡ ಅದಕ್ಕೆ ಅಷ್ಟು ಉಪಯೋಗ ಬರೋದಿಲ್ಲ. ಹಾಗಾಗಿ ಇಮಿಡಿಯೇಟ್ ಆಗಿ ನನ್ನ ಪ್ರಕಾರ ಗೌರ್ಮೆಂಟ್ ಹತ್ರ ದುಡ್ಡು ಇಲ್ಲ ಅಂದ್ರೂ ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ರ ತಾವು ಬಾಂಡ್ ಗಳನ್ನ ಕೊಡುವ ಮುಖಾಂತರ ಹಣವನ್ನ ಪಡೆದು ಆ ನೆರವನ್ನ ಇಮಿಡಿಯೇಟ್ ಆಗಿ ತಾವು ಕೊಡಬೇಕಾಗತ್ತೆ. ಯಾಕಂದ್ರೆ ಎಲ್ಲ ಕಾಲ ಮೀರೋದ ಮೇಲೆ ತಾವು ಕೊಟ್ರೆ ಏನು ಪ್ರಯೋಜನ ಆಗೋದಿಲ್ಲ. ನೀವು ಬೇರೆ ದೇಶಗಳನ್ನ ನೋಡಿ, ಅಮೆರಿಕ ದೇಶ $700 ಬಿಲಿಯನ್ ಆರ್ಥಿಕ ನೆರವನ್ನ ಡೈರೆಕ್ಟ್ ಆಗಿ ಅವರು ಫೆಡರಲ್ ರಿಸರ್ವ್ ಮುಖಾಂತರ ಕೊಟ್ಟರು, ಹಾಗೂ $2 ಟ್ರಿಲಿಯನ್ ಓವರ್ ಆಲ್ ನೆರವನ್ನ ಕೊಟ್ಟಿದ್ದಾರೆ. ಇದನ್ನ ತಾವು ಅವ್ರ GDPಗೆ ಹೋಲಿಸೋದಾದ್ರೆ ಹತ್ತತ್ರ 10% ಬರುತ್ತೆ. ನಮ್ಮ ಭಾರತ ದೇಶದ GDP 2,10,000 ಕೋಟಿ,
2,10,000 ಕೋಟಿಗೆ 1% ಅಂದ್ರೂ ಕೂಡ, 1% ಅಂದ್ರೂ ಕೂಡ 2,10,000 ಕೋಟಿ ನಾವು ನೆರವಿಗೆ ಕೊಡಬೇಕು. ನಾವು ಕೊಟ್ಟಿರೋದು ಕೇವಲ 1,70,000 ಕೋಟಿಯನ್ನ ಕೊಟ್ಟಿದ್ದೀರಾ ಆರ್ಥಿಕ ನೆರವು. ಅಂದ್ರೆ ನೀವು 1% ಇನ್ನ ಕೊಟ್ಟಿಲ್ಲ. ಬೇರೆ ದೇಶಗಳಲ್ಲಿ ಆಲ್ರೆಡಿ 10% ಆರ್ಥಿಕ ನೆರವನ್ನ ಅವರ GDP ಮೇಲೆ ಕೊಟ್ಟಿದ್ದಾರೆ. ಹಾಗಾಗಿ ನರೇಂದ್ರ ಮೋದಿ ಅವರು ಈಗ ಲಾಕ್ಡೌನ್ ಏನು ಅವರ ಡಿಸಿಷನ್ ತಗೊಂಡಿದ್ದಾರೆ 100% ಅದು ಕರೆಕ್ಟ್ ಇದೆ. ನೀವು ಈ ಡಿಸಿಷನ್ ತಗೊಂಡದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಒಂದು ಸಮೀಕ್ಷೆ ಹೇಳುತ್ತೆ ಭಾರತ ದೇಶದಲ್ಲಿ 8 ಲಕ್ಷ ಕೊರೋನಾ ವೈರಸ್ ಕೇಸಸ್ಗಳು ಆಗ್ಬೇಕಿತ್ತು. ಇವ್ರು ಬೇಗ ಲಾಕ್ಡೌನ್ ಮಾಡಿರೋದು ಖಂಡಿತ ಒಳ್ಳೇದು, ಅದನ್ನ ನಾನು ಶ್ಲಾಘನೀಯ ಅಂತ ಹೇಳ್ತೀನಿ. ಆದ್ರೆ ಆರ್ಥಿಕ ನೆರವನ್ನ ಖಂಡಿತವಾಗ್ಲೂ ಬೇಗ ಕೊಡಬೇಕು, ದೊಡ್ಡ ಪ್ರಮಾಣದಲ್ಲಿ ಕೊಡಬೇಕು, ಇಲ್ಲ ಎಕನಾಮಿಕ್ ರಿವೈವಲ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ. ಥ್ಯಾಂಕ್ ಯು ರುದ್ರಮೂರ್ತಿ ಅವರೇ, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.